ರಾಮಣ್ಣ ತನ್ನ ವಿಚಿತ್ರ ನಡಿಗೆಯಿಂದ ಎಲ್ಲರಿಗೂ ಹಿಂಬರಗಿ ರಾಮಣ್ಣ ಎಂದೇ ಪರಿಚಿತ. ರಾಮಪ್ಪ ಮಲ್ಲಪ್ಪ ಎಳವತಿ ಅಂತೇಳಿ 45 ವರ್ಷ ಆತು ಓಡಾಕತಿ. ಈಗ ನಾನು ಆಲ್ ಇಂಡಿಯಾ ಅಂತೇಳಿ ಸೈಕಲ್ ಹೊಡೆದ್ವಿ, ಮುಂದೆ ಓಡಿದ್ವಿ, ಹಿಂದೆ ಓಡಿದ್ವಿ. ಜಗತ್ತಿನ 140 ಕಿಲೋಮೀಟರ್ ಓಡಿದ್ವಿ. ಕಾಶಿಯಿಂದ ರಾಮೇಶ್ವರ ಮಠನ ಮಾಡಿದ್ವಿ. ಕುರುದುಕೋಟಿ ದ್ಯಾಮೋನ ಆಶೀರ್ವಾದದಿಂದ ಇಲ್ಲಿ ಮಠ ನಾನು ಬಂದೇನೆ. ಮನೆಗೆ ಮಾರಿ ಊರಿಗೆ ಉಪಕಾರಿ ಅನ್ನೋ ಹಾಗೆ ರಾಮಣ್ಣ ತನ್ನ ಹೆಂಡತಿ ಮಕ್ಕಳ ಬಗ್ಗೆ ಗಮನನೇ ಕೊಡೋದಿಲ್ಲ. ರಾಮಣ್ಣ ಅವರೇ ಬನ್ನಿ. ಇದೀ ಒಂದ್ ನಿಮಿಷ ಮಾತಾಡ್ಬೇಕು. ನಿಮ್ಮ ಹತ್ರ ಮಾತಾಡ ಇಲ್ಲ, ನೀವ್ ಹಿಂಗ್ ಓಡ್ತಾ ಇರ್ತಾರೆ, ನಾನು ಹಿಂಗ್ ಮಾತಾಡ್ಲಿ ಹೇಳಿ. ಗಿನಿಶ್ ಆಗ್ಬೇಕು, ನಿಮ್ ಹೆಸರು ಓಡ್ ಆಗ್ಬೇಕು. ಇಲ್ಲ ಆಯ್ತು, ಗಿನಿಸ್ ಆಗ್ಬೇಕು. ನೀವ್ ಹಿಂಗೆ ಓಡ್ತಾ ಇದ್ರೆ ನಾನು ಹೆಂಗ್ ಓಡ್, ನನ್ಗೆ ಸುಸ್ತ ಆಗ್ಬಿಡುತ್ತಲ್ಲ. ಇಲ್ಲ ಸರಿ ಆಯ್ತು, ನೀವ್ ಯಾವಾಗಿಂದ ಹಿಂಗೆ? 45 ವರ್ಷ ಆದ್ರೆ. ಯಾಕೆ? ಇದು ಒಂದು ಜನದ ಮಕ್ಕಳು ಎಲ್ಲಾರು ಕ್ರೀಡಾಪಟು ಆಗ್ಲಿ, ಒಂದು ಜನಸೇವೆ ಮಾಡ್ಲಿ. ನಿಮ್ ಕರ್ನಾಟಕದ ಒಳಗ, ನಮ್ ಇಂಡಿಯಾದೊಳಗ ಒಬ್ಬರು ಕ್ರೀಡಾಪಟು ಆಗಿ ಗಿನಿಸ್ ದಾಖಲೆ ಮಾಡ್ಬೇಕು ಅಂತ ನಿಮ್ ಹೆಸರು ತರಲಿಕ್ಕೆ. ನೀವ್ ಆ ಗಿನಿಸ್ ದಾಖಲೆ ಇರ್ಲಿ. ಎಲ್ರು ಏನ್ ಹೇಳ್ತಾರೆ ಇವಾಗ, ಎಲ್ರು ಲೈಫ್ ಅಲ್ಲಿ ಮುಂದಕ್ಕೆ ಹೋಗ್ಬೇಕಂತ ನೋಡ್ತಾರೆ, ನೀವ್ ಯಾಕೆ ಹಿಂದಕ್ಕೆ ಹೋಗ್ತಾ ಇದೀರಾ? ಇದನ್ನ ಹಂಗ ಒಟ್ಟರಿ ಜಗತ್ತದ ಒಳಗ. ಇದು ಒಂದು ಇವಾಗ ನೀವು, ನಾನು ಅಟ್ಲೀಸ್ಟ್ ಮುಂದಕ್ಕೆ ಬರ್ತೇನೆ. ನೀವ್ ಹಿಂದೆ ಬಿದ್ದ ಬಿಟ್ರೆ ಎಲ್ಲ ಬೆಳಗ್ಗೆ ಹೆಂಗೆ ಬೆಳಂಗಿಲ್ಲ? ಯಾವಾಗ ಬೆಳಗ್ಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಮಾತಾಡ್ರಿ, ಬನ್ನಿ. ನಿಮ್ಗೆ 70 ವರ್ಷ ಆಯ್ತು, ಓಕೆ, ಒಳ್ಳೇದೇನೆ. 70 ವರ್ಷದಲ್ಲೂ ಹಿಂಗಿದ್ದೀರಾ, ಸ್ಟ್ರಾಂಗ್ ಆಗಿದ್ದೀರಾ, ಓಕೆ. ಹಿಂದೆ ರೀತಿ ಮಾತಾಡ್ತಾ ಇದೀರಾ, ಓಕೆ. ಬಟ್ ಆದ್ರೂ ಒಂದ್ ವಿಷಯ ಮಾತಾಡ್ಬೇಕಂದ್ರೆ ಕುಂತ ಚರ್ಚೆ ಆಗ್ಬೇಕಲ್ವಾ? ನಿಂತಲ್ಲಿ ಓಡ್ತೀನಿ, ದ್ರೇಯ ಓಡಿಸ್ತೇನೆ. ದ್ರೇಯ ಓಡಿಸ್ತೇನೆ. ಏನ್ ಓಡಿಸ್ತೀರಾ? ಹೆಂಗೆ? ಬರೀ ಬಟ್ಟಿನ ಮ್ಯಾಗ. ಇಲ್ಲ ಅದ್ ಹೆಂಗೆ, ಹಿಂಗ್ ಹಿಂಗ್ ಹಿಂಗೆ ಚೆನ್ನಾಗಿರಲ್ಲ. ದ್ರೇಯ ಓಡ್ದೆ. ರಮಣ್ಣ ಕೂತ್ಕೊಳ್ಳಿ, ನೀವು ಕುಂದ್ರಿ, ನಾನು ಓಡ್ತಾ ಇರ್ತೇನೆ. ಆಯ್ತು, ನಾ ಕೂತ್ಕೊತೀವಿ, ನೀವು ಓಡ್ತಾ ಇರಿ, ಬನ್ನಿ. ರಮಣ್ಣ ಅವ್ರೆ, ಏನಂದ್ರೆ ಇದು ಯಾರು ಗೊತ್ತಲ್ಲ ನಿಮ್ಗೆ ಕೂತಿರೋದು? ಲಕ್ಷ್ಮಿ. ಲಕ್ಷ್ಮಿ ನಿಮ್ ಮನೆಯವರು? ನಿಮ್ ಮಗಳು? ಇವ್ರಿಗೆಲ್ಲ ಒಂದು ಆಸೆ ಹೊತ್ಕೊಂಡ್ ಬಂದಿದ್ದಾರೆ. ಅದೇನಪ್ಪ ಅಂದ್ರೆ, ನೀವು ಹಿಂಗ್ ಓಡ್ತಾ ಇದ್ರೆ ನಾನು ಹೆಂಗ್ ಮಾತಾಡ್ಬೇಕಂತ ನಮ್ಗೆ ಗೊತ್ತಾಗಲ್ಲ. ನಿಮ್ಗೆ ತಿರ್ಕ ಮಾತಾಡ್ಬೇಕಾದ್ರೆ ತಿರ್ಕದ್ ಏನಂದ್ರೆ, ಅವ್ರಿಗೆ ಒಂದು ಆಸೆ ಇದೆ. ಇಲ್ಲ ನಿಮ್ಗೇನಾಗಲ್ರಿ, ನಮ್ಗಿದೆಯಲ್ಲ ತಿರುಗ್ತಾರೆ, ತಮ್ಮ ಕಡೆ ತಿರುಗುತ್ತಾರೆ ನಮ್ಗೆ. ಇವಾಗ ಏನಂದ್ರೆ, ನಿಮ್ ಮನೆಯವರು ಒಂದು ಆಸೆನ ಓದ್ಕೊಂಡ್ ಬಂದಿದ್ದಾರೆ. ಅದ್ ಏನಪ್ಪ ಆಸೆ ಅಂದ್ರೆ, ನೀವು ಈ ರೀತಿ ಓಡೋದನ್ನ ನಿಲ್ಸ್ಬೇಕಂತೆ, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ ಅವ್ರ ಫ್ಯಾಮಿಲಿಗೆ ಅಂತ ಹೇಳ್ತಾ ಇದಾರೆ. ನೀವ್ ಅವ್ರ ಜೊತೆಲಿದ್ರೆ ಅವ್ರ ಜೊತೆಲಿ ಮಕ್ಕಳು ನೋಡ್ಕೋಬಹುದು. ಮಕ್ಕಳು ನೋಡ್ಕೋಬಹುದು. ಆಮೇಲೆ ಒಂದ್ ನಿಮಿಷ ನೋಡಿ ನೋಡಿ, ಎಲ್ರು ನಗ್ತಾರ, ನಿಮ್ ಮಕ್ಳು ನಗ್ತಾರ ನೋಡಿ. ನಿಮ್ಗೇನ್ ಆಗಂಗೆ ಅಲ್ವಾ? ಒಂದ್ ಒಂದ್ ನಿಮಿಷ ನೀವು ನೋಡಿ. ಅಯ್ಯೋಯ್ಯೋ, ನಾವ್ ಏನ್ ಮಾಡೋದ್ ಇವಾಗ? ನೀವು ಕುಂದ್ರಿ, ನಾ ಕೂತ್ಕೊಂಡೇ ಇದೀನ್ರಿ. ನೀವು ನೀವ್ ಹಿಂಗ್ ಮಾಡ್ತಾ ಏನ್ ಮಾಡೋದ್ ಹೇಳಿ? ಹೆಂಗಮ್ಮ ಮ್ಯಾನೇಜ್ ಮಾಡ್ತೀರ ಮನೇಲಿ? ಕಷ್ಟ ಆಗಲ್ವಾ ಇವಾಗ ನನ್ಗೆ ನೋಡಿ, ಅವ್ರ ಹತ್ರ ಮಾತಾಡೋದ್ರೊಳಗಡೆ ಹೆಂಗ್ ಏನೇನ್ ಮಾತಾಡ್ತಂದ್ರೆ ಗೊತ್ತಾಗಲ್ಲ, ಹೆಂಗ್ ಮಾತಾಡ್ಬೇಕಂದ್ರೆ ಗೊತ್ತಾಗ್ತಿಲ್ಲ. ಅವಾಗ ಇವಾಗ ನಿಮ್ಮ ನೀವು ಹಿಂಗ್ ಬೇರೆ ಒಂದ್ ಆಸೆ ಬೇರೆ ಎತ್ಕೊಂಡ್ ಬಂದಿದ್ದೀರಾ, ನಾನ್ ಹೆಂಗ್ ಇವ್ರ ಹತ್ರ ಮಾತಾಡಿ ಹೆಂಗ್ ಸಮಾಧಾನ ಮಾಡಿ ಇವ್ರಿಗೆ ಹೆಂಗ್ ತಿಳಿಸ್ತೀನೋ ನನಗ್ ಗೊತ್ತಿಲ್ಲ. ಯಾಕಂದ್ರೆ ನೋಡಿ, ಓಡ್ತಾನೆ ಇದ್ರೆ ಅವಾಗಿಂದ ನಾನು ಪ್ರಯತ್ನ ಪಟ್ಟೆ, ಹಿಂಗ್ ತಿರುಗಿ ಎಲ್ಲ ಮಾತಾಡ್ದೆ, ಏನು ಪ್ರಯೋಜನ ಆಗ್ಲಿಲ್ಲ. ನಾನು ಏನ್ ಮಾಡೋದು ಹೇಳಿ? ಕೇಳೋದಲ್ರಿ. ಆಯ್ತು, ಒಂದ್ಸತಿ ಇನ್ನೊಂದ್ಸತಿ ಟ್ರೈ ಮಾಡಿ ನೋಡೋಣ. ರಮಣ ಎಲ್ಲಿ ತಗೊಳ್ಳಿ ನೋಡಿ, ಹೆಂಗ್ ಓಡ್ತಾ ಇದಾರೆ. ನಾನು ಇವಾಗ ಏನ್ ಮಾಡ, ಕಷ್ಟಪಟ್ಟು ನಿಮ್ಗೋಸ್ಕರ ನಾವು ಹಂಗ್ ಓಡಿ ನಾನು ಅವ್ರ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡ್ಬೇಕು. ಅದು ಮಾಡೋಣ.